ಸೀತಾ
ಕಾಗದ ಬಂದ ತಕ್ಷಣ ಅವರನ್ನಕ್ಕೆ ಒಳಗೆ ಕಳಿಸಿದೆ. ಏನ್ ಸಮಾಚಾರ ಅಣ್ಣ, ಏನಿದೆ ಪತ್ರದಲ್ಲಿ? ಬೇಗ ಓದಣ್ಣ. ಬಜರಂಗಿ, ಲೆಕ್ಕ ಪತ್ರ ವ್ಯವಹಾರದಲ್ಲಿ ಅಣ್ಣ ತಮ್ಮರ ವೇದನೆಯಲ್ಲಿ ಅವರ ಸಚಿವತಿಗಳಿರಬಾರದೆಂದು ಅವರನ್ನು ಒಳಕ್ಕೆ ಕಳಿಸಿದೆ. ಅಷ್ಟೇ ಸಹೋದರ. ಇರಲಿ ಅಣ್ಣ, ನಿನ್ನ ಮಾತಿನಲ್ಲಿ ಸತ್ಯ ಇದ್ದೇ ಇರುತ್ತದೆ. ಇರಲಿ, ಓದಿದಣ್ಣ. ಯಾವನಾದರೂ ಅಧಿಕಾರಿ ನಿಮಗೆ ಜೀವ ಬೆದರಿಕೆ ಹಾಕಿರುವ ಇಲ್ಲ, ನಿಮ್ಮ ರೈತವಾಣಿ ಸತ್ಯದ ನುಡಿಗೆ ಯಾವನಾದರೂ ಹೆದರಿಸಿರುವನೇ? ಯಾವನಾದರೂ ಮೋಸದಿಂದ ಪಾಸ್ಟನ್ನೆಲ್ಲ ಕಸಿದು ಬಂದಿರುವನೇ? ಬೇಗ ಬೇಗ ಹೇಳು. ಈಗಲೇ ಆಗಮನನ್ನು ಕಲರ ತರನೇ ಎಳೆದು ತಂದು ನಿನ್ನ ಈ ಪವಿತ್ರ ಪಾದದ ಮುಂದೆ ಕರಿ ಮಾಡ್ತೀನಿ. ಅದೇ ನಡೆದಿದೆ ಸಹೋದರ, ಅದೇ ನಡೆದಿದೆ. ಅರಣ್ಯ ಭೂಮಿ ಸಾಕಷ್ಟಿದ್ದರು ಬಿಡುಗಡೆ ನಿವೇಶನಕ್ಕೆ ಸರ್ಕಾರ ನಮ್ಮ ಒಲವನ್ನೇ ಸೂಚಿಸಿ ಬಿಟ್ಟಿದೆ ಸಹೋದರ. ಸಮಾಧಾನ ತಂದುಕೊಳ್ಳೋಣ, ಸಮಾಧಾನ ತಂದುಕೊಳ್ಳೋಣ. ಇದಕ್ಕೆಲ್ಲ ನಾನಿದ್ದೇನೆ. ಅಂದು ತೋರಿಸಿದ ಸರ್ಕಾರ ಜಾಗೆ ಬಿಟ್ಟು ಇಂದು ನಮ್ಮ ಹೊಲನೇ ಬೇಕು ಎಂದು ಬರೆಸಿದ ಆಗ ದೊಡ್ಡ ಗಂಡಸೇ ಆಗಿರಲಿ, ಅವನನ್ನು ಕೊಚ್ಚಿ ನುಚ್ಚು ನೂರು ಮಾಡಬೇಕು. ಸಮಾಧಾನ ತಂದುಕೋ ಸಹೋದರ, ಸಮಾಧಾನ ತಂದು. ಸಮಾಧಾನ ತಂದು ಆಸ್ತಿಯನ್ನೇ ಕಳೆದುಕೊಂಡು ಅಲೆಮಾರಿಗಳಂತೆ ತಿರುಗುವುದೆಂದರೆ ಸಮಾಧಾನ ನನಗೆ ಅಲ್ಲ. ಸರ್ಕಾರದ ಹಿಂದೆ ಯಾರದೋ ಕೈವಾಡವಿದೆ. ಇದರ ಸತ್ಯದ ಸತ್ಪರೀಕ್ಷೆಯನ್ನು ನಾನೇ ಸ್ವತಃ ಜಿಲ್ಲಾಧಿಕಾರಿಗಳ ಎದುರಿಗೆ ಬಂದಿರಂಗ ಹೋರಾಟ ಮಾಡ್ತೀನಿ. ಅಕಸ್ಮಾತ್ ಬೆತ್ತಪ್ಪನ ಹೆಸರು ಕೇಳಿ ಬಂದರೆ ಆ ಬೆತ್ತಪ್ಪನನ್ನು ಹಸಿದ ಅಪ್ಪನ ನಾನಾಗಿ ಅಪ್ಪಿದ ಕೋಣವನ್ನು ಅಪ್ಪನೆ ಕೊಡು ನನಗೆ. ಜಿಲ್ಲಾಧಿಕಾರಿಗಳ ಹತ್ರ ಹೋಗ್ತೀನಿ. ಅದಕ್ಕೆಲ್ಲ ನಾನಿದ್ದೀನಿ ಸಹೋದರ, ಒಳಗೆ ಹೋಗಿ ವಿಚಾರಿಸೋಣ.